ನಮಸ್ತೆ. ಕ್ಯಾನ್ಸರ್ಗೆ ಆನ್ಸರ್ನ ಈ ಸಂಚಿಕೆಯಲ್ಲಿ ನೀವು ಅಂತಿಮ ಹಂತದ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು ಅಂತ ತಿಳ್ಕೊತೀರಾ? ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಿಮ್ಗೆಲ್ಲರಿಗೂ ಈ ಸಂಚಿಕೆಗೆ ಸುಸ್ವಾಗತ. ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಈ ಸಂಚಿಕೆಯಲ್ಲಿ ನೀವು ಅಂತಿಮ ಹಂತದ ಕ್ಯಾನ್ಸರ್ಗೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ತಿಳ್ಕೊತೀರಾ? ಕ್ಯಾನ್ಸರ್ ಪತ್ತೆ ಆದಾಗ ಪೇಷಂಟ್ಸ್ ಫಸ್ಟು ಕೇಳೋ ಪ್ರಶ್ನೆನೆ ಇದು ಯಾವ ಸ್ಟೇಜು ಅಂತ. ನಮ್ಮ ಭಾರತದಲ್ಲಿ ಕ್ಯಾನ್ಸರ್ ಬಗ್ಗೆ ಅರಿವಿಲ್ಲದೆ ಇರೋಂಥ ಕಾರಣದಿಂದ ಕ್ಯಾನ್ಸರು ಅಂತಿಮ ಹಂತಗಳಲ್ಲಿ ಪತ್ತೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಅಂತಿಮ ಹಂತದಲ್ಲಿ ಕ್ಯಾನ್ಸರ್ ಪತ್ತೆ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಫ್ಯಾಮಿಲಿ ಮೆಂಬರ್ಸು ಮತ್ತು ರೋಗಿಗಳು, ಅಯ್ಯೋ ನಮ್ಮ ಕತೆ ಇನ್ನೇನು ಮುಗ್ದೇ ಹೋಯಿತು, ನಮ್ಗೆ ಇನ್ನೇನು ಟ್ರೀಟ್ಮೆಂಟ್ ಕೊಟ್ರು ನಮಗೆ ಯೂಸ್ ಆಗಲ್ಲ, ಇನ್ನೇನು ನಮ್ಮ ಸಾವು ಖಚಿತ ಅಂತ ಹೆದರ್ಕೊಂಬಿಡ್ತಾರೆ. ಆದರೆ ಈಗ ಕಾಲ ಬದಲಾಗಿದೆ. ಈವನ್ ಕೊನೆಯ ಹಂತದ ಕ್ಯಾನ್ಸರ್ನೂ ಸಹ ನಾವು ತುಂಬ ಎಫಿಷಿಯೆಂಟಾಗಿ ಅಂದರೆ ತುಂಬ ಚೆನ್ನಾಗಿ ನಾವು ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಸೊ ಕೊನೆ ಹಂತ ಅಂತ ಕೇಳಿದ ತಕ್ಷಣವೇ ಹೆದರ್ಕೊಂಬಿಡ್ಬೇಡಿ. ಅದ್ರ ಬಗ್ಗೆ ಇನ್ನೂ ನೀವು ಮಾಹಿತಿನ ಖಂಡಿತ ತಿಳ್ಕೊಳ್ಳಿ. ಮತ್ತು ಇಂಟರ್ನೆಟ್ಟಲ್ಲಿ ಸಿಗುವಂಥ ತಪ್ಪು ಮಾಹಿತಿಗಳಿಗೆ ನೀವು ಶರಣಾಗಬೇಡಿ. ಅಧಿಕೃತ ಮಾಹಿತಿ, ವೈಜ್ಞಾನಿಕ ಮಾಹಿತಿಗೆ ನೀವು ಮೊರೆ ಹೋಗಿ. ಈ ಕೊನೆಯ ಹಂತದ ಕ್ಯಾನ್ಸರು ಏನು ಎಲ್ಲದೂ ಇನ್ಕ್ಯೂರಬಲ್ ಅಂತ ನೀವು ಕೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಅನೇಕ ಕ್ಯಾನ್ಸರ್ಗಳನ್ನ ನಾವು ಕೊನೆಯ ಹಂತದಲ್ಲೂ ಸಹ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಬರೀ ಪೇಷಂಟು ಹೆಸರಿಗೆ ಬದುಕಿದ್ದಾರೆ ಅಂತಲ್ಲ, ಅವರು ಬೇರೆ ಜನ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಎಫಿಷಿಯೆಂಟಾಗಿ ಕೆಲಸ ಮಾಡಿಕೊಂಡು ಅವರು ಚೆನ್ನಾಗಿದ್ದಾರೆ. ಅದೊಂದು ಮೀನಿಂಗ್ಫುಲ್ ಸರ್ವೈವಲ್ ಅಂತ ಹೇಳ್ತೀವಿ ನಾವು. ಅಂದರೆ ಅವರು ತುಂಬ ಚೆನ್ನಾಗಿ ಪ್ರೊಡಕ್ಟಿವ್ ಆಗಿ ಅಂತ ಹೇಳ್ತೀವಿ, ಅಂದರೆ ಅವರು ಚೆನ್ನಾಗಿ ದುಡಿಮೆ ಮಾಡಿಕೊಂಡು ಆರಾಮಾಗಿರೋಂಥ ಪರಿಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ. ಈಗ ಕೊನೆ ಹಂತದ ಕ್ಯಾನ್ಸರ್ ಅಂದರೆ ನಾವು ಯಾವ್ಯಾವ ಫ್ಯಾಕ್ಟರ್ಸ್ನ ನೋಡ್ತೀವಿ, ಇದು ಕ್ಯೂರ್ ಆಗುತ್ತಾ ಕಂಟ್ರೋಲ್ ಆಗುತ್ತಾ, ಅಂದರೆ ಲಾಂಗ್ ಟರ್ಮ್ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ. ಎಷ್ಟು ದಿವಸ ಇವರು ಇರ್ಬೋದು, ಎಷ್ಟು ಚೆನ್ನಾಗಿರ್ತಾರೆ ಇವರು, ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಇದು ವರ್ಕ್ ಆಗತ್ತಾ ಅಂತ ಯಾವ್ಯಾವ ಫ್ಯಾಕ್ಟರ್ಸ್ನ ನಾವು ನೋಡ್ತೀವಿ ಅಂದರೆ, ಫಸ್ಟು ಯಾವ ಕ್ಯಾನ್ಸರ್ ಇದು, ಈ ಸ್ತನದ ಕ್ಯಾನ್ಸರು, ಕರುಳಿನ ಕ್ಯಾನ್ಸರು, ಈವನ್ ಶ್ವಾಸಕೋಶದ ಕ್ಯಾನ್ಸರು, ಇಂಥ ಕ್ಯಾನ್ಸರ್ಗಳು ಟ್ರೀಟ್ಮೆಂಟ್ ಕೊಟ್ಟರೆ ಚೆನ್ನಾಗಿ ಕ್ಯಾನ್ಸರ್ ಕಂಟ್ರೋಲ್ ಆಗೋ ಅಂಥ ಕ್ಯಾನ್ಸರ್ಗಳು, ಅಂದರೆ ನಾವು ಅದು ಟ್ರೀಟ್ಮೆಂಟ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಸೊ ಯಾವ ಕ್ಯಾನ್ಸರು, ಯಾವ ಭಾಗದ ಕ್ಯಾನ್ಸರು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೆಕೆಂಡ್ ಒನ್ನು ಪೇಷಂಟ್ ಏಜು ಮತ್ತು ಫಿಟ್ನೆಸ್ಸು. ರೋಗಿಗೆ ವಯಸ್ಸು ಎಷ್ಟು, ಅವರು ಜನರಲ್ ಕಂಡೀಷನ್ ಹೇಗಿದೆ, ಅವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅವ್ರಿಗೆ ಫಿಟ್ನೆಸ್ ಇದೆಯಾ ಅಂತ ನೋಡ್ತೀವಿ. ಕೆಲವು ಪೇಷಂಟ್ಸು ಕ್ಯಾನ್ಸರ್ ಲಾಸ್ಟ್ ಸ್ಟೇಜಲ್ಲಿ ಇದ್ದರೂ ಸಹ ಓಡಾಡಿಕೊಂಡು ಅವರು ಚೆನ್ನಾಗಿರ್ತಾರೆ. ಇನ್ನು ಕೆಲವು ಪೇಷಂಟ್ಸು ಹಾಸಿಗೆ ಹಿಡಿದ್ಬಿಟ್ಟಿರ್ತಾರೆ. ಯಾವ ಪೇಷಂಟ್ಸು ಹಣ್ಣಾಗಿ ಆಲ್ರೆಡಿ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ ಅಂಥ ಪೇಷಂಟ್ಸ್ಗೆ ಒಳ್ಳೇದಾಗೋದಿಲ್ಲ. ಯೂಶ್ವಲಿ ನಾವೇನು ಹೇಳ್ತೀವಿ, ಅಷ್ಟೊಂದು ಆಲ್ರೆಡಿ ಅದು ಕ್ಯಾನ್ಸರು ಅವ್ರಿಗೆ ಸುಸ್ತು ಮಾಡಿಬಿಟ್ಟಿದೆ ಅಂದರೆ ಅವರು ತುಂಬ ಲಾಂಗ್ ಟರ್ಮಲ್ಲಿ ನಾವು ಅಂಥ ರೆಸ್ಪಾನ್ಸ್ನ ನಾವು ನೋಡೋದಿಲ್ಲ. ಥರ್ಡ್ ಪಾಯಿಂಟ್ ಏನಂದರೆ, ಅವ್ರಿಗೆ ಬೇರೆ ಇನ್ನೇನೇನು ಪ್ರಾಬ್ಲಮ್ ಇದೆ, ಈಗ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಫೇಲ್ಯೂರ್ ಆಗಿರುತ್ತೆ, ಅಥವಾ ಲಿವರ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸು, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್, ಈಗ ಸ್ಟ್ರೋಕ್ ಆಗಿದೆ, ಆ ಥರ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್ ಇರುತ್ತಲ್ಲ, ಮಲ್ಟಿಪಲ್ ಆರ್ಗನ್ ಫೇಲ್ಯೂರು, ಅಥವಾ ಅನ್ಕಂಟ್ರೋಲ್ ಡಯಾಬಿಟೀಸು, ಈ ಥರ ಅನೇಕ ನಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಅವ್ರಿಗೆ ಫುಲ್ ಟ್ರೀಟ್ಮೆಂಟ್ ನಾವು ಕೊಡೋಕ್ಕೆ ಅವ್ರಿಗೆ ಫಿಟ್ನೆಸ್ಸೇ ಇರಲ್ಲ. ಸೊ ಈ ಥರ ಎಲ್ಲ ಫ್ಯಾಕ್ಟರ್ಸ್ನ ನಾವು ನೋಡಿಬಿಟ್ಟು ಯೂಶ್ವಲಿ ಅಸೆಸ್ ಮಾಡ್ತೀವಿ, ಈ ಕ್ಯಾನ್ಸರ್ಗೆ ಒಳ್ಳೆಯದಾಗತ್ತಾ, ಟ್ರೀಟ್ಮೆಂಟ್ ಕೊಟ್ಟರೆ ಸಕ್ಸಸ್ಫುಲ್ ಆಗತ್ತಾ ಅಂತ ನಾವು ಹೇಳ್ತೀವಿ. ಅಂತಿಮ ಹಂತದ ಕ್ಯಾನ್ಸರಲ್ಲಿ ನಾನು ಹೇಳಿದೆ, ಪೇಷಂಟು ಯಂಗ್ ಪೇಷಂಟ್ ಆಗಿ ಫಿಟ್ ಆಗಿದ್ರೆ ಅಂಥವ್ರಿಗೆ ನಾವು ಈವನ್ ಕ್ಯೂರ್ ಮಾಡೋ ಅಂಥ ಆಪ್ಷನ್ಸು ಸಹ ಇರುತ್ತೆ. ಸೊ ಅಂಥ ಪೇಷಂಟ್ಗೆ ತುಂಬ ಹೈ ಡೋಸು ಟ್ರೀಟ್ಮೆಂಟ್ನ ಸಹ ನಾವು ಕೊಡ್ಬೋದಾಗಿದೆ. ಬಟ್ ಇನ್ನು ಕೆಲವು ಪೇಷಂಟ್ಸು ಸಪೋಸ್ ತುಂಬ ಏಜ್ ಆಗಿದೆ, ಅವರು ಹಣ್ಣಾಗ್ಬಿಟ್ಟಿದ್ದಾರೆ, ಅವ್ರಿಗೆ ಮಲ್ಟಿಪಲ್ ಅದರ್ ಪ್ರಾಬ್ಲಮ್ಸ್ ಇದೆ ಅಂದರೆ ಅಂಥವ್ರಿಗೆ ನಾವು ಫುಲ್ ಟ್ರೀಟ್ಮೆಂಟು ಯಂಗ್ ಪೇಷಂಟ್ಸ್ಗೆ ಕೊಡೋವಂಥ ಟ್ರೀಟ್ಮೆಂಟ್ನ ಕೊಡೋಕ್ಕಾಗೋದಿಲ್ಲ. ಸೊ ಇದರಲ್ಲಿ ನಾವು ಎರಡು ಥರ ಡಿವೈಡ್ ಮಾಡ್ತೀವಿ. ಒಂದು ಕ್ಯೂರೇಟಿವ್, ಈವನ್ ಸ್ಟೇಜ್ 4 ಸಹ ನಾವು ಕ್ಯೂರ್ ಮಾಡ್ಬೋದಾಗಿರೋಂಥ ಕ್ಯಾನ್ಸರ್ಗಳು, ಮತ್ತು ಇನ್ನೊಂದು ನಮಗೆ ಕ್ಯೂರ್ ಮಾಡಲಾರ್ದಂಥ ಕ್ಯಾನ್ಸರ್ಗಳು. ಯಂಗ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟೇ ಬೇರೆ ಥರ ಆಗುತ್ತೆ. ಈ ಯಾರು ಹಣ್ಣಾಗಿರ್ತಾರೆ ಅವ್ರಿಗೆ ಟ್ರೀಟ್ಮೆಂಟು ತಡ್ಕೊಳಕ್ಕಾಗಲ್ಲ ಅಂಥವ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ.
ಸೊ ಮನೇಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಪಾಪ ಏಜ್ ಆಗಿರೋಂಥ ಪೇರೆಂಟ್ಸು ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ತಡ್ಕೊಳಕ್ ಆಗಲ್ಲ, ಆದರೆ ಅವರು ಕ್ಯಾನ್ಸರಿಂದ ನರಳ್ತಾ ಇರ್ತಾರೆ, ತುಂಬ ಪೇಯ್ನ್ ಇರುತ್ತೆ ಮನೇಲಿ ಅವ್ರ ಅವರು ಕಷ್ಟ ನಾವು ನೋಡೋಕ್ಕಾಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಪೇಷಂಟ್ಸ್ ಫ್ಯಾಮಿಲಿಗೆ ತುಂಬ ಭಯ, ಅಯ್ಯೋ ಇವ್ರಿಗೆ ಕೀಮೊಥೆರಪಿ ಎಲ್ಲ ಕೊಡಬೇಕಾ, ಈ ಪರಿಸ್ಥಿತಿಲಿ ಸರ್ಜರಿ ಮಾಡಿಸ್ಬೇಕಾ ಇವ್ರಿಗೆ, ಇವ್ರಿಗೆ ರೇಡಿಯೋಥೆರಪಿ ಮಾಡಿಸ್ಬೇಕಾ ಅಂತ ಒಂದು ಮನಸ್ಸಲ್ಲಿ ಅವ್ರಿಗೆ ಡೈಲಮಾ ಅಂತೀವಿ. ಏನು ಮಾಡೋದು, ಇದು ಮಾಡೋದು ದ್ವಂದ್ವ, ಇದು ಮಾಡೋದ ಅದು ಮಾಡಿ, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಿಸ್ಬೇಕಾ ಕೊಡಿಸ್ಬಾರ್ದ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಥರ ಸಿಚುವೇಶನಲ್ಲಿ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೋಲ್ಸು ಮೂರು ಗೋಲ್ಸ್ ಅಂತ ಹೇಳ್ತೀವಿ. ಒಂದು ಅವ್ರಿಗೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್, ಅವರು ಏನು ಪ್ರಾಬ್ಲಮ್ಸು ಕ್ಯಾನ್ಸರಿಂದ ಆಗ್ತಾ ಇದೆ ಅದನ್ನು ನಾವು ಹೋಗ್ಲಾಡಿಸ್ಬೇಕು. ಪೇಯ್ನ್ ಇದೆಯಾ, ಪೇಯ್ನ್ ಕಂಟ್ರೋಲು, ಅವ್ರಿಗೆ ವಾಂತಿ ಆಗ್ತಾ ಇದೆಯಾ ಅದನ್ನು ಕಂಟ್ರೋಲ್ ಮಾಡೋದು, ಏನು ಅವ್ರಿಗೆ ಬಾಡಿಲಿ ಸಿಂಪ್ಟಮ್ಸ್ ಇದೆ ಅದನ್ನು ಕಂಟ್ರೋಲ್ ಮಾಡೋದು, ಅದೇ ನಮ್ಮದು ಫಸ್ಟ್ ಪ್ರಯಾರಿಟಿ. ಎರಡನೇದು ಪೇಯ್ನ್ ಕಂಟ್ರೋಲ್, ಪೇಯ್ನು ಅವ್ರಿಗೆ ಇರಬಾರ್ದು, ಅವ್ರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿನ ಪೇಯ್ನ್ ಕಂಟ್ರೋಲ್ ನಾವು ಮಾಡಬೇಕು. ಮೂರನೇದಾಗಿ ಅವರು ಕ್ವಾಲಿಟಿ ಆಫ್ ಲೈಫ್, ಅವ್ರು ಎಷ್ಟು ದಿನನಾರೋ ಬದುಕಿರಲಿ, ಎಷ್ಟು ತಿಂಗಳಾರೋ ಬದುಕಿರಲಿ, ಅವರು ಇದ್ದಷ್ಟು ದಿವಸನೂ ಅವರು ನೆಮ್ಮದಿಯಾಗಿರಬೇಕು. ತುಂಬ ಹೈ ಹೋಪ್ಸ್ ನಮಗೇನಿರೋದಿಲ್ಲ, ಆವಾಗ ಅವರು ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ನೋವಿಲ್ದಂಗೆ ಅವರು ಇಂಡಿಪೆಂಡೆಂಟಾಗಿ ಅವರು ಟಾಯ್ಲೆಟ್ಗೆ ಹೋಗಬೇಕು ಮತ್ತು ಅವ್ರ ಕೇರು ಅವ್ರು ಮಾಡ್ಕೋಬೇಕು. ಈ ಥರ ನಾವು ಅಂತಿಮ ಹಂತದ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಕೊಟ್ಟು ಅವರು ಇಂಡಿಪೆಂಡೆಂಟಾಗಿ ನೋವಿಲ್ಲದ ಹಾಗೆ ಮಾಡೋವಂಥದ್ದು ಸಾಧ್ಯತೆಗಳಿದೆ. ಸೊ ಈ ಅಂತಿಮ ಹಂತದ ಕ್ಯಾನ್ಸರ್ಗೆ ನಮ್ಮ ಗೋಲ್ಸು ಕ್ಯಾನ್ಸರ್ನ ಕ್ಯೂರ್ ಮಾಡಬೇಕು ಅನ್ನೋದಲ್ಲ, ಪೇಷಂಟು ನೆಮ್ಮದಿಯಾಗಿ ಚೆನ್ನಾಗಿರಬೇಕು ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಮೊದಲನೇದಾಗಿ ನಾನು ಕೀಮೊಥೆರಪಿ ಬಗ್ಗೆ ಹೇಳ್ತೀನಿ. ಈ ಹಣ್ಣಾಗಿರೋ ಪೇಷಂಟು, ಫಿಟ್ನೆಸ್ ಇಲ್ಲದೆ ಇರೋಂಥ ಪೇಷಂಟ್ಗೆ ಯಾರೂ ಕೀಮೊಥೆರಪಿ ಸಜೆಸ್ಟ್ ಮಾಡೋದೇ ಇಲ್ಲ. ನನ್ನ ಹತ್ರ ಆಂಕಾಲಜಿಸ್ಟ್ ನಾನು ನನ್ನ ಹತ್ರ ಬಂದರೆ ನಾನೇ ಹೇಳ್ಬಿಡ್ತೀನಿ ಇವ್ರಿಗೆ ಕೀಮೊಥೆರಪಿ ಬೇಡ. ಸೊ ನಿಮ್ಗೊಂದು ಭಯ ಇರುತ್ತೆ, ನಾವು ಆಂಕಾಲಜಿಸ್ಟ್ ಹತ್ರ ಹೋಗ್ಬಿಟ್ರೆ ಅವ್ರು ಕೀಮೊಥೆರಪಿ ನಮಗೆ ಕೊಟ್ಟೇ ಬಿಡ್ತಾರೆ, ನಮಗೆ ಫೋರ್ಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಯಾರೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ನಾನೇ ಹೇಳ್ಬಿಡ್ತೀನಿ ಇವ್ರಿಗೆ ಕೀಮೊಥೆರಪಿ ಬೇಡ ಅಂತ. ಈ ಥರ ಪೇಷಂಟ್ಸ್ಗೆ ಒಂದು ಕೀಮೊಥೆರಪಿ ಆಪ್ಷನ್ ಇದೆ, ಅದಕ್ಕೆ ನಾವು ಮೆಟ್ರೋನಾಮಿ ಕೀಮೊಥೆರಪಿ ಅಂತ ಕರಿತೀವಿ. ಕೀಮೊಥೆರಪಿ ಹೈ ಡೋಸಲ್ಲಿ ಕೊಟ್ಟರೆ ಈ ಥರ ಪೇಷಂಟ್ಸ್ಗೆ ಒಳ್ಳೇದಾಗಲ್ಲ, ಆದರೆ ಅದನ್ನ ಟ್ಯಾಬ್ಲೆಟ್ ರೂಪದಲ್ಲಿ ಸಣ್ಣ ಸಣ್ಣ ಡೋಸು ಎವ್ರಿ ಡೇ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಇದರಿಂದ ಕ್ಯಾನ್ಸರು ಕ್ಯೂರ್ ಆಗಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಶ್ರಿಂಕ್ ಆಗತ್ತೆ. ಕ್ಯಾನ್ಸರ್ ಕಂಟ್ರೋಲ್ ಮಾಡಿದಾಗ ಅವ್ರಿಗೆ ಪೇಯ್ನ್ ರಿಲೀಫ್ ಆಗತ್ತೆ, ಅವರು ಊಟ ಮಾಡೋದು, ಅವ್ರದ್ದು ಜನರಲ್ ವೆಲ್ ಬೀಯಿಂಗ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಈ ಕ್ಯಾನ್ಸರ್ ಬೆಳೀತಾ ಇರುತ್ತಲ್ಲ, ಈ ಲಾಸ್ಟ್ ಸ್ಟೇಜ್ ಅದು ಇಡೀ ದೇಹಕ್ಕೆ ಹರಡಿ ಎಲ್ಲ ಕಡೆ ಬೆಳೀತಾ ಇರುತ್ತೆ. ಅದು ಪೇಷಂಟ್ ಬಾಡಿ ರಿಸೋರ್ಸ್, ಅದು ಅವ್ರು ಊಟ ಮಾಡಿದ್ರೆ ಅವ್ರ ಊಟ ಎಲ್ಲ ಕ್ಯಾನ್ಸರ್ಗೇನೆ ಹೋಗ್ತಾ ಇರುತ್ತೆ. ನಾವು ಹೇಳ್ತೀವಲ್ವ, ತಿಂದನ್ನ ಮೈಗತ್ತಲ್ಲ ಅಂತ ಹೇಳ್ತೀವಲ್ಲ, ಅವ್ರು ಏನು ತಿಂದ್ರೂ ಅವ್ರ ಬಾಡಿಗೆ ಅದೇನು ಹೋಗ್ತಾ ಇರಲ್ಲ, ಕ್ಯಾನ್ಸರು ಅದನ್ನೆಲ್ಲ ಎಳ್ಕೊತಾ ಇರುತ್ತೆ. ಸೊ ನಾವು ಈ ಮೆಟ್ರೋನಾಮಿ ಕೀಮೊಥೆರಪಿ ಅಂತ ಟ್ಯಾಬ್ಲೆಟ್ ಕೀಮೊಥೆರಪಿ ಕೊಡ್ತೀವಿ. ಇದರಿಂದ ಏನಾಗುತ್ತೆ, ಕ್ಯಾನ್ಸರ್ ಗ್ರೋತ್ ಕಂಟ್ರೋಲ್ ಆಗುತ್ತೆ. ಸೊ ಅವ್ರು ಊಟ ಮಾಡೋದು ಅವ್ರಿಗೆ ದಕ್ಕತ್ತೆ, ಇದರಿಂದ ಅವ್ರಿಗೆ ಎನರ್ಜಿ ಲೆವೆಲ್ಸು ಇಂಪ್ರೂವ್ ಆಗುತ್ತೆ. ಸೊ ಈ ಟ್ಯಾಬ್ಲೆಟ್ ಕೀಮೊಥೆರಪಿ ಬಗ್ಗೆ ಖಂಡಿತ ನೀವು ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ. ಎಷ್ಟೋ ಪೇಷಂಟು ಇನ್ನೇನು ಇವ್ರದ್ದು ಕತೆ ಮುಗ್ದೇ ಹೋಯ್ತು ಅಂತ ಅಂದ್ಕೊಂಡಿರೋಂಥ ಪೇಷಂಟ್ಸು ಈ ಥರ ಟ್ಯಾಬ್ಲೆಟ್ ಕೀಮೊಥೆರಪಿಯಿಂದ ಇಂಪ್ರೂವ್ ಆಗಿರೋದನ್ನ ನಾವು ತುಂಬ ನೋಡಿದ್ದೀವಿ. ಅದರಿಂದ ಕ್ಯಾನ್ಸರ್ ಕ್ಯೂರ್ ಆಗಲ್ಲ, ಆದರೆ ಕಂಟ್ರೋಲ್ ಆಗುತ್ತೆ, ಅವರು ಕಂಫರ್ಟಬಲ್ ಆಗಿ ಪೇಷಂಟ್ ಕ್ವಾಲಿಟಿ ಆಫ್ ಲೈಫು ಇಂಪ್ರೂವ್ ಆಗುತ್ತೆ. ಸೊ ಮೆಟ್ರೋನಾಮಿ ಕೀಮೊಥೆರಪಿ ಬಗ್ಗೆ ನೀವು ಡಿಸ್ಕಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ಕೀಮೊಥೆರಪಿ ಆಯ್ತಪ್ಪ, ನಮ್ಮ ಕೀಮೊಥೆರಪಿ ಬೇಡವೇ ಬೇಡ ಅಂದರೆ ಇನ್ನೊಂದು ಆಪ್ಷನ್ ಏನಂದರೆ ಟಾರ್ಗೆಟೆಡ್ ಥೆರಪಿ ಅಂತ ಕೊಡ್ತೀವಿ. ಅದನ್ನ ಇಂಜೆಕ್ಷನ್ ಥರನೂ ಕೊಡ್ಬೋದು ಅಥವಾ ಟ್ಯಾಬ್ಲೆಟ್ ಮುಖಾಂತರನೂ ಕೊಡ್ಬೋದು. ಈ ಟಾರ್ಗೆಟೆಡ್ ಥೆರಪಿ ಬಗ್ಗೆ ನಾನು ವಿಡಿಯೋಸು ಮಾಡಿದ್ದೀನಿ, ಅಂತೂ ನಿಮಗೆ ಹೆಲ್ಪ್ ಆಗ್ಬೋದು. ಈ ಟಾರ್ಗೆಟೆಡ್ ಥೆರಪಿ ಏನು ಮಾಡುತ್ತೆ, ಅದು ಬರೀ ಕ್ಯಾನ್ಸರ್ ಸೆಲ್ಸ್ನಷ್ಟೇ ಕಂಟ್ರೋಲ್ ಮಾಡ್ಕೋತಾ ಬರುತ್ತೆ, ಕೀಮೊಥೆರಪಿಯ ಅನೇಕ ಅದರ್ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಸೊ ಈ ಟಾರ್ಗೆಟೆಡ್ ಥೆರಪಿ ಸಹ ಈ ಥರ ಅಂತಿಮ ಹಂತದ ಕ್ಯಾನ್ಸರ್ ಪೇಷಂಟ್ ಫಿಟ್ನೆಸ್ ಇಲ್ಲದೆ ಇರೋಂಥವ್ರಿಗೆ ಹೆಲ್ಪ್ ಆಗುತ್ತೆ. ಮೂರನೇದಾಗಿ ಇಮ್ಯುನೋಥೆರಪಿ. ಈ ಇಮ್ಯುನೋಥೆರಪಿ ಹೇಗೆ ಅಂದರೆ ಅದು ಪೇಷಂಟ್ ಬಾಡಿ ಇಮ್ಯುನಿಟಿನೇ ಬೂಸ್ಟ್ ಮಾಡ್ತಾ ಹೋಗುತ್ತೆ, ಇದರಿಂದ ಕ್ಯಾನ್ಸರ್ ಕಂಟ್ರೋಲು ಚೆನ್ನಾಗಾಗತ್ತೆ. ಈ ಇಮ್ಯುನೋಥೆರಪಿ ಹೇಗೆ ಅಂದರೆ ಅದು ಪೇಷಂಟ್ ದೇಹದ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿನ ಬೂಸ್ಟ್ ಮಾಡುತ್ತೆ, ಇದರಿಂದ ಅವರ ಬಾಡಿ ಸೆಲ್ಸ್ ಏನೇ ಸೋಲ್ಜರ್ ಸೆಲ್ಸು
ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೋತಾ ಬರುತ್ತೆ. ಈ ಇಮ್ಯುನೋಥೆರಪಿ ಬಗ್ಗೆನೂ ವಿಡಿಯೋಸ್ ಇದೆ, ಅದನ್ನ ಖಂಡಿತ ನೋಡಿ. ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಏನಂದ್ರೆ ಹಾರ್ಮೋನ್ ಥೆರಪಿ. ಸೊ ಬ್ರೆಸ್ಟ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಈ ಥರ ಕ್ಯಾನ್ಸರ್ಗಳಲ್ಲಿ ಹಾರ್ಮೋನ್ ಆಂಟಿ ಹಾರ್ಮೋನ್ಸ್, ನಾವು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟಿರಾನ್, ಇದಕ್ಕೆ ಆಂಟಿ ಹಾರ್ಮೋನ್ಸ್ನ ಯೂಸ್ ಮಾಡೋದ್ರಿಂದ ನಾವು ಅಂತಿಮ ಹಂತದ ಕ್ಯಾನ್ಸರ್ನ ತಡೆಗಟ್ಟತಾ ಇದ್ದೀವಿ. ಈ ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಮತ್ತು ಹಾರ್ಮೋನ್ ಥೆರಪಿ ಬಗ್ಗೆ ಖಂಡಿತ ನೀವು ತಿಳ್ಕೊಳ್ಳಿ. ಕಡೆಯದಾಗಿ ಪೇಯ್ನ್ ಕಂಟ್ರೋಲು. ನಾವು ಆಯಿತು, ನಮಗೇನು ಕ್ಯಾನ್ಸರ್ ಟ್ರೀಟ್ಮೆಂಟೇ ಬೇಡ, ನಿಮ್ಮ ಸವಾಸನೇ ಬೇಡ ನಮಗೆ, ನಮಗೆ ಜಸ್ಟ್ ಪೇಯ್ನ್ ರಿಲೀಫ್ ಮಾಡಿ ಅಂತ ಕೇಳ್ತಾರೆ. ಈ ಪೇಯ್ನ್ ರಿಲೀಫ್ ಏನಂದರೆ, ಕ್ಯಾನ್ಸರ್ ಪೇಯ್ನ್ ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ, ಅದು ಸಣ್ಣ ಪುಟ್ಟ ನಮ್ಮ ಪ್ಯಾರಾಸಿಟಮಾಲು, ಡೈಕ್ಲೋಫಿನಾಕು ಅದಕ್ಕೆ ಬಗ್ಗೋ ಅಂಥದ್ದೇ ಅಲ್ಲ. ಇದಕ್ಕೆ ನಾವು ನಾರ್ಕೋಟಿಕ್ ಅನಾಲ್ಜೆಸಿಕ್ಸ್ ಅಂತ, ಈ ಮಾರ್ಫಿನು, ಫೆಂಟನಿಲ್ ಅಂತ ನಾರ್ಕೋಟಿಕ್ ಅನಾಲ್ಜೆಸಿಕ್ಸ್ ಕೊಡ್ತೀವಿ. ಈ ನಾರ್ಕೋಟಿಕ್ ಅನಾಲ್ಜೆಸಿಕ್ಸ್ ಬಗ್ಗೆ ಅನೇಕ ಮಿಸ್ಕಾನ್ಸೆಪ್ಷನ್, ತಪ್ಪು ತಿಳುವಳಿಕೆಗಳಿದೆ. ಸೊ ಪೇಯ್ನ್ ರಿಲೀಫ್ ಬಗ್ಗೆ ನನ್ನ ವಿಡಿಯೋ ಇದೆ, ಅದನ್ನ ಖಂಡಿತ ನೋಡೋದನ್ನ ಮರಿಬೇಡಿ. ಸೊ ಜನರಲ್ ಆಗಿ ಲಾಸ್ಟ್ ಪಾಯಿಂಟ್ ನಾನು ಏನು ಹೇಳ್ತೀನಿ ಅಂದರೆ, ಅಂತಿಮ ಹಂತದ ಕ್ಯಾನ್ಸರ್ ಅಂದರೆ ಅದು ಅವ್ರ ಮನೇಲೇ ಅವರು ನರಳಬೇಕು ಅಂತಲ್ಲ, ಅದನ್ನ ನಾವು ಕ್ಯೂರ್ ಮಾಡದೇ ಇದ್ರೂ ಪರವಾಗಿಲ್ಲ. ಆ ಪೇಷಂಟು ಒಂದು ಡೈ ವಿತ್ ಡಿಗ್ನಿಟಿ ಅಂತ ಹೇಳ್ತೀವಿ. ಅವರು ಆಯಿತು, ಕೆಲವೊಮ್ಮೆ ನಾವು ಅವ್ರಿಗೆ ಉಳ್ಸೋಕ್ಕಾಗಲ್ಲ, ಬಟ್ ಅವರು ಇರೋ ಅಂಥ ಪ್ರತಿ ದಿನಾನೂ ಅವ್ರು ಕಂಫರ್ಟಬಲ್ ಆಗಿರೋ ಹಾಗೆ ನಾವು ಮಾಡೋಕ್ಕೆ ಅನೇಕ ಆಪ್ಷನ್ಸ್ ಇದೆ. ನೀವು ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೆಲವು ಪೇಷಂಟ್ಸ್ ಈ ಸ್ತನದ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಲಿಂಫೋಮಾ ಇಂಥ ಕಾಯಿಲೆಗಳು ಈವನ್ ಲಾಸ್ಟ್ ಸ್ಟೇಜಲ್ಲೂ ಸಹ ಅವರು ಟ್ರೀಟ್ಮೆಂಟ್ ತಗೊಂಡು ತುಂಬ ಚೆನ್ನಾಗಿದ್ದಾರೆ. ಕೊನೆಯ ಹಂತದ ಕ್ಯಾನ್ಸರ್ ಅಂದ ತಕ್ಷಣ ಇನ್ನೇನು ನಮ್ಮ ಕತೆ ಮುಗ್ದೋಯ್ತು ಅಂತ ಖಂಡಿತ ಅನ್ಕೋಬೇಡಿ. ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಮುಂದಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.